ಕಾರ್ಯಕ್ರಮಗಳು ಅಲ್ಲ ಸಭಾಧ್ಯಕ್ಷರ. ಇದು ಅದರ ಪ್ರಕಾರ 2/7/2021 ಸುಮಾರು 107 ಕೆಲಸಗಳಿಗೆ 377 ಕೋಟಿ ರೂಪಾಯಿಗಳನ್ನ ನಾವು ಇದಕ್ಕೆ ಒದಗಿಸಿದೀವಿ ಸಭಾಧ್ಯಕ್ಷರ. ಎಲ್ಲ ಕೆಲಸಗಳು ಮುಗಿದಿವೆ, 107 ಕೆಲಸಗಳು ಮುಗಿದಿವೆ. ಅದರಲ್ಲಿ ಸುಮಾರು ಒಂದು 44 ಕೋಟಿ ಹಣ ಉಳಿದಿತ್ತು ಸಭಾಧ್ಯಕ್ಷರ, ಉಳಿಕೆ ಆಗಿತ್ತು ಆ ಹಣ. ಆ ಹಣವನ್ನ ಮತ್ತೆ ಈಗ ನಾವು ರೀಅಲಾಟ್ಮೆಂಟು ನಂಜನಗೂಡಿಗೆ ಒಂದು 30 ಕೋಟಿ ಮತ್ತು ಶ್ರೀರಂಗಪಟ್ಟಣಕ್ಕೆ ಒಂದು 14 ಕೋಟಿ ಕರೀಲಿಕ್ಕೆ ಹೊಸ ಟೆಂಡರ್ ಕರೆದಿದ್ದೀವಿ ಸಭಾಧ್ಯಕ್ಷರ. ಈಗ ಮಾನ್ಯ ಹಿರಿಯ ಸದಸ್ಯರು ಕೇಳಿದ್ದಾರೆ, ಎರಡು ಫಂಡ್ ಒಂದೇ ಮಾಡಬೇಕು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರ. ನಾನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿ ಅದ್ರ ಬಗ್ಗೆ ಆ ಹಣವನ್ನು ಉಪಯೋಗಿಸ್ಕೋಬೇಕು ಸಭಾಧ್ಯಕ್ಷರ. ಯಾವುದೇ ಹಣ ಸರ್ಕಾರದಲ್ಲಿ ಇರುವಂತದ್ದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಾನೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಮೈಸೂರಿನ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿರೋರಾಗಿರ್ತಾರೆ ಸಭಾಧ್ಯಕ್ಷರ. ಅದರಿಂದ ಅವ್ರ ಜೊತೆನೂ ನಾನು ಮಾತನಾಡಿ ಮಾನ್ಯ ಸದಸ್ಯರುಗಳು ಇಬ್ರು ಏನ್ ಹೇಳಿದ್ದಾರೆ, ಮೂಲಭೂತ ಸೌಕರ್ಯಗಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಷ್ಟು ಹಣವನ್ನು ಒದಗಿಸಬೇಕು ಅಂತ ಹೇಳಿ ಅದನ್ನ ಮತ್ತೆ ಫೈನಾನ್ಸ್ ಅನ್ನು ನಾವು ಕೇಳಬೇಕಾಗ್ತದೆ ಸಭಾಧ್ಯಕ್ಷ. ಅದನ್ನ ಕೆಲಸಗಳನ್ನ ಮಾಡಿ ಅವ್ರು ಹೇಳಿರುವಂತಹ ಸಲಹೆಗಳನ್ನ ತಗೊಂಡು ನಾನು ಮುಂದಿನ ದಿವಸಗಳಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ. ಲಿಖಿತ ಮೂಲಕ ಉತ್ತರಿಸುವಂತ ಪ್ರಶ್ನೆಗಳನ್ನು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ದಿನಾಂಕ 8/12/2023 5ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 730 ಪ್ರಶ್ನೆಗಳ ಪೈಕಿ 82 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶೂನ್ಯ ವೇಳೆ ಸರ್ಕಾರ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್. ಶೂನ್ಯ ವೇಳೆಯಲ್ಲಿ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳು. ಲೋಕೋಪಯೋಗಿ ಗ್ರಾಮೀಣಾಭಿವೃದ್ಧಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ಎಲ್ಲ ನೀರಾವರಿ ನಿಗಮಗಳಿಗೆ ಸರ್ಕಾರ ಅಗತ್ಯ ಹಣ ಬಿಡುಗಡೆ ಮಾಡದಿರುವ ಕಾರಣ ಇಲಾಖೆ ಮತ್ತು ನಿಗಮಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ಗೊಳಿಸಿರುವ ಗುತ್ತಿಗೆದಾರರಿಗೂ ಸಹ ಬಾಕಿ ಬಿಲ್ ಮಂಜೂರಾಗಿರುವುದಿಲ್ಲ. ಇದರಿಂದ ಗುತ್ತಿಗೆದಾರರು ತುಂಬಾ ಸಂಕಟದಲ್ಲಿದ್ದು ಆತ್ಮಹತ್ಯೆ ಹಿಡಿದಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯ ಸಹ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಸೂಚನೆ ನೀಡಿದರೂ ಸಹ ಸರ್ಕಾರ ಈವರೆಗೆ ಗುತ್ತಿಗೆದಾರರಿಗೆ ಬಾಕಿ ಹಣ ಪಾವತಿಸಿ